ಏನ್ ಗೊತ್ತಾ, ಇಷ್ಟು ದಿನ ನಾವು 90s ಬಗ್ಗೆ ಮಾತಾಡಿದ್ವಲ್ಲ, ಲೈಕ್ ಆಡ್ಸ್, ಶೋಸ್, ಮ್ಯೂಸಿಕ್, ಅದನ್ನೆಲ್ಲ ನಾವು ಈಗಲೂ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಲೈಕ್ 2K ಕಿಡ್ಸ್ ಕೂಡ ಈಗಲೂ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಇದೆಲ್ಲ ಸಿಕ್ಕೇ ಸಿಗುತ್ತೆ. ಬಟ್ ಕೆಲವೊಂದ್ ವಿಚಾರಗಳು ಈಗ ನೀವು ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ ಇಲ್ಲ, ಆಗಲ್ಲ ಅಂತಲ್ಲ ಬಟ್ ಸ್ವಲ್ಪ ಕಷ್ಟ. ಲೈಕ್ ದ ಗೇಮ್ಸ್, ಯಾಕೆಂದ್ರೆ ಈಗಿನ 2K ಕಿಡ್ಸ್ ಅಂತೂ ಮನೆಯಿಂದ ಹೊರಗೆ ಹೋಗಲ್ಲ, ಅಂಡ್ ಮೋರ್ ಓವರ್ ದೇ ಆರ್ ಸೋ ಅಬ್ಸೆಸ್ಡ್ ವಿತ್ ಫೋನ್ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದೇರ್ ವರ್ಲ್ಡ್ ರಿವಾಲ್ವ್ ಅರೌಂಡ್ ದ ಫೋನ್. ಆದ್ರೆ ನಮ್ಗೆ ಹಾಗಿರ್ಲಿಲ್ಲ, ಮನೆ ಹೊರಗೆ ಇರ್ತಾ ಇದ್ವಿ. ನಾವೆಲ್ಲರೂ ಈಗ ನಮ್ಮ 90s ಕಾಲದ ಗೇಮ್ಸ್ ಅನ್ನ ನೋಡೋಣ. ನಾನಂತೂ ಯಾವಾಗ್ಲೂ ರೋಡಲ್ಲೇ ಇರ್ತಿದ್ದೆ. ನಾನಂತ ಅಲ್ಲ, ಎಲ್ಲಾ 90s ಕಿಡ್ಸ್ ಆಲ್ಮೋಸ್ಟ್ ರೋಡಲ್ಲೇ ತಮ್ಮ ಚೈಲ್ಡ್ಹುಡ್ ನ ಕಳೆದಿರ್ತೀವಿ. ನಾವು ಸ್ಕೂಲಿಂದ ಮನೆಗ್ ಬಂದಿದ ತಕ್ಷಣ ಬ್ಯಾಗ್ ನ ಮನೆ ಬಾಗ್ಲ ಹತ್ರ ಇಟ್ಟು ಊಟಾನು ಮಾಡದೆ, ತಿಂಡಿನೂ ತಿಂದೆ, ನೀರು ಕುಡಿದೆ, ಯೂನಿಫಾರ್ಮ್ ಅಲ್ಲೇ ಆಟ ಆಡಕ್ ಹೋಗ್ಬಿಡ್ತಾ ಇದ್ವಿ. ಸೊ ಫಸ್ಟ್ ಔಟ್ಡೋರ್ ಗೇಮ್ಸ್ ಅಂತ ಹೇಳಿದ ಕೂಡಲೇ ನೆನಪಾಗೋದು ಕುಂಟೆಬಿಲ್ಲೆ. ಇದು ನೋಡಕ್ ಸುಲಭ ಅನ್ಸ್ಬೋದು, ಬಟ್ ಇರೋದ್ರಲ್ಲೇ ಡಿಫಿಕಲ್ಟ್ ಗೇಮ್ ಅಂದ್ರೆ ಇದೇನೆ. ಆ ಬಚ್ಚಾಲಿ 1-6 ಮನೆಗ್ ಹಾಕಿ ಕುಂಟದೆ ದೊಡ್ಡ ವಿಷಯ, ಇನ್ನ 7th and 8th ಮನೆಗೆ ಬಚ್ಚ ಹಾಕದೆ ಕಷ್ಟ. ಅದ್ ಹಾಕಿ ಮುಗಿಸದ ಮೇಲೆ ಆಟ ಮುಗಿತಾ ಅಂದ್ರೆ ಇಲ್ಲ. ಈಗ ಹೇಗೆ ಮನೇಲಿ 10th ಪಾಸ್ ಆಗ್ಬಿಡಪ್ಪ ಆಮೇಲೆ ಲೈಫ್ ಎಲ್ಲ ಸಿಂಪಲ್ ಅಂತ ಗೊತ್ತಾ, ಅದ್ ನಿಜಾನ ಇಲ್ಲ. ಹಾಗೇನೆ ಇದು ಕೂಡ 7th and 8th ಮನೆ ಆಗೋದ್ರೆ ಅಷ್ಟೇ ಅಲ್ಲ, ಕಪ್ಪು, ಬಿಳಿ, ಕುಡಕೆ, ಮಡಕೆ, ತಲೆ, ಕಾಲು, ಅಮರೈಟ, ಈ ತರ ಇನ್ನೂ ಎಷ್ಟೊಂದ್ ಹೋಗ್ತಾನೆ ಇರುತ್ತೆ. ನನಗೆ ಎಸ್ಪೆಷಲಿ ಕಷ್ಟ ಆಗ್ತಿದ್ದಂದ್ರೆ ತಲೆ ಆಡೋದು, ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನ್ ಸಿಲ್ಕಿ ಕೂದ್ಲು, ಅದ್ರಲ್ಲಿ ಬಾಫ್ ಕಟ್ ಬೇರೆ. ಸೊ ಒಂದ್ ಮನೆ ಕುಂಟಕ್ಕಿಲ್ಲ, ಬಚ್ಚ ಕೆಳಗ್ ಬಿದೋಗೋದು. ಸೊ ನೆಕ್ಸ್ಟ್ ಡಬ್ಬಾಟ. ಇದನ್ನ ಮನೆ ಹೊರಗಾಡಿದ್ರೆ ಡಬ್ಬಾಟ ಅಂತ ಕರಿತಿದ್ವಿ, ಮನೆ ಒಳಗಾಡಿದ್ರೆ ಇದನ್ನ ಕಣ್ಣ ಮುಚ್ಚೆ ಅಂತ ಕರಿತಿದ್ವಿ. ಸೊ ಈಗ ಡಬ್ಬಾಟಕ್ಕೆ ಬಂದ್ರೆ ಇದಂತೂ ನಮ್ಗೆ ಒಂಥರ ಅಡ್ವೆಂಚರಸ್ ಗೇಮ್ ಇದ್ ಹಾಗೆ. ಅದು ತುಂಬಾ ಜನ ಇದ್ರು ಅನ್ಕೊಳ್ಳಿ, ಔಟ್ ಆದವನು ಸತ್ತ ಅಂತಾನೆ ಅರ್ಥ. ಈ ಔಟ್ ಆಗಕ್ಕೆ ಒಂದ್ ಪ್ರಾಸೆಸ್ ಇತ್ತು, ಕ್ಲೆಪ್ಸ್ ಹಾಕೋದು, ಅದೇ Lucky 5, Lucky 7 ಗೊತ್ತಲ್ಲ. ಸೊ ಈಗ ಔಟ್ ಆದವನು ಒಂದೇ ಕಡೆ ನಿಂತು ಏನಾದ್ರೂ ನಮ್ನೆಲ್ಲ ಹುಡ್ಕಕ್ ಟ್ರೈ ಮಾಡ್ತಿದ್ರೆ ನಾವೆಲ್ಲ ಅಲ್ಲಿಂದ ಜೋರಾಗಿ ಕಿರ್ಚ್ತಾ ಇದ್ವಿ, ಅಜ್ಜಿ ಮನೆ ಕಾಯಂಗಿಲ್ಲ, ಬಜ್ಜಿ ಮಾಡ್ಕೊಂಡು ತಿನ್ನಂಗಿಲ್ಲ ಅಂತ. ಸೊ ಅವನು ಹೊರಗ್ ಬಂದ್ ನಮ್ಮನ್ನ ಹುಡುಕ್ಲೇಬೇಕಿತ್ತು. ಅವ್ನ್ ಬಂದ್ ನಮ್ಮನ್ ಹುಡುಕಷ್ಟ್ರಲ್ಲಿ ಯಾರಾದ್ರೂ ಒಬ್ರು ಹೋಗಿ ಡಬ್ಬ ಅಂತ ಹೊಡೆದ್ ಬಿಡ್ತಿದ್ವಿ. ಸೊ ಮತ್ತೆ ಅವನೇ ಔಟ್ ಆಗ್ಬೇಕಿತ್ತು. ಈ ಪ್ರಾಸೆಸ್ ಹಿಂಗೆ ಕಂಟಿನ್ಯೂ ಆಗೋದು. ಅದಕ್ಕೆ ಔಟ್ ಆದವನ್ ಕತೆ ಮುಗಿತು ಅಂತ ಹೇಳಿದ್ದು. ನೆಕ್ಸ್ಟ್ ಲಾಕ್ ಅಂಡ್ ಕೀ, ಐಸ್ ವಾಟರ್. ಇದೆರಡು ಆಲ್ಮೋಸ್ಟ್ ಸೇಮ್ ಗೇಮೆ, ಇದ್ರಲ್ಲೂ ಅಷ್ಟೇ ಔಟ್ ಆದವ್ರ ಕತೆ ಮುಗಿತು ಅಂತಾನೆ. ಬಟ್ ಇದ್ರಲ್ಲಿ ಔಟ್ ಆದವ್ರಿಗೆ ಒಂದ್ ಆಪ್ಷನ್ ಆದ್ರೂ ಇತ್ತು. ಏನ್ ಹೇಳಿ, ಟೊಮ್ಯಾಟೋ. ಅವರು ದೂರ ಓಡ್ ಹೋಗಿ ಟೊಮ್ಯಾಟೋ ಅಂತ ಹೇಳ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಡೋರು. ನಾವೆಲ್ರು ಹೋಗಿ ಅವ್ರ ತಲೆ ಮೇಲೆ ಕೈ ಇಡ್ಬೇಕಿತ್ತು. ಕೊನೆದಾಗ ಬಂದವರು ಔಟ್. ಬಟ್ ಇದಕ್ ಯಾಕೆ ಟೊಮ್ಯಾಟೋ ಅಂತ ಕರಿತಿದ್ರು ಅಂತ ನನಗೆ ಗೊತ್ತಿಲ್ಲ. ನಿಮಗ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಗಿಲ್ಲಿ ದಾಂಡು ಮತ್ತೆ ಗಲ್ಲಿ ಕ್ರಿಕೆಟ್ ಬಗ್ಗೆ ಅಂತೂ ಹೇಳಬೇಕು. ಇದ್ ಬರೀ ಹುಡುಗರ ಗೇಮ್ ಅಂತಲ್ಲ, ಅಣ್ಣ ಅಣ್ಣ ಒಂದ್ ಚಾನ್ಸ್ ಕೊಡಿ ಅಂದ್ರೆ ಪಾಪ ನಮಗೂ ಕೊಡೋರು. ಬಟ್ ಎವ್ರಿ ಸಂಡೇ ಕ್ರಿಕೆಟ್ ಅಂತೂ ಫಿಕ್ಸ್ಡ್ ಪ್ಲಾನ್. ಏನೇ ಹೇಳಿ, ಹುಡುಗರಿಗೆ ಕ್ರಿಕೆಟ್ ಇಸ್ ಆಲ್ವೇಸ್ ದೇರ್ ಫಸ್ಟ್ ಲವ್ ಅಲ್ವಾ. ದೆನ್ ಕಮ್ಸ್ ಖೋಖೋ ಅಂಡ್ ಕಬಡ್ಡಿ. ಇದನ್ನ ನಾವು ಸ್ಕೂಲಲ್ಲೂ ಆಡ್ತಿದ್ವಿ, ಬಟ್ ಮೇನ್ ಆಗಿ ಏರಿಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಕೂಲಲ್ಲಿ ಹೋಗಿ ಹೊಸ ಮೂವ್ಸ್ ತೋರಿಸೋದು ಟ್ರೆಂಡ್ ಆಗಿತ್ತು. ಅಂಡ್ ಸೈಕ್ಲಿಂಗ್ ಅಂತೂ ಪಕ್ಕ. ನಮ್ಮ ಹತ್ರ ಸೈಕಲ್ ಇಲ್ಲ ಅಂದ್ರೂ ಮನೇಲಿ ಒಂದ್ 5 rupees ಇಸ್ಕೊಂಡು ಹೋಗಿ 1 hour ಅಟ್ ಲೀಸ್ಟ್ ಸೈಕಲ್ ಹೊಡೆದ್ರೆ ನೆಮ್ಮದಿ. ಕೊನೆ ಪಕ್ಷ ಸೈಕಲ್ ಇಲ್ವಾ, ಟೈರ್ ಆದ್ರೂ ಓಡಿಸ್ತಿದ್ವಿ. ನೆಕ್ಸ್ಟ್ ಕೆಲವೊಂದ್ ರ್ಯಾಶ್ ಗೇಮ್ಸ್ ಇದೆ, ಅಂದ್ರೆ ಲಗೋರಿ ಮತ್ತೆ ಚೂಚಣ್. ಲಗೋರಿ ಅಟ್ಲೀಸ್ಟ್ ಟೀಮ್ ಅಲ್ಲಿ ಆಡ್ತಾ ಇದ್ವಿ, ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ. ಆದ್ರೆ ಚೂಚಣ್ ಅಂತೂ ಯಾವ ಟೀಮ್ ಇಲ್ಲ, ಏನಿಲ್ಲ, ಬಾಲ್ ಅಲ್ಲಿ ಎರ್ರಾಬಿರಿ ಹೊಡೆದಾಡೋರು. ಸೊ ಆಟ ಮುಗಿಸ್ಕೊಂಡು ಹೊರಗ್ ಬಂದ್ರೆ ಕೈ ಕಾಲ್ ಮುಖ ಎಲ್ಲ ರೆಡ್ ಆಗೋಗೋದು, ಸಿಕ್ಕಾಪಟ್ಟೆ ಭಯಂಕರ. ಅಂಡ್ ಸಪೋಸ್ ತುಂಬಾ ಜನ ಇಲ್ಲ, ಬರೀ ಇಬ್ರು ಮೂವರು ಇದ್ದಾರೆ ಅಂದ್ರೆ ಅಳುಗುಳಿ ಮನೆ ಅಂತೂ ಫಿಕ್ಸ್. ಈಗ ಪೇಪರ್ ಆಟಕ್ ಬಂದ್ರೆ ರಾಜಾರಾಣಿ, ಕಳ್ಳ ಪೊಲೀಸ್, ಬಿಂಗೋ, ಹ್ಯಾಂಗ್ ಮ್ಯಾನ್, ಮತ್ತೆ ಸೆಟ್ಟು, ಈ ತರದ್ ಎಷ್ಟೊಂದ್ ಆಟಗಳಿತ್ತು. ಇಷ್ಟೇ ಅಲ್ಲ, ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಹೆಲ್ಪ್ ಮೀ, ಲೆಗ್ ಟಚ್, ಚೈನ್ ಕಟ್, ಸ್ಟ್ಯಾಚ್ಯೂ ಗೇಮ್, ಈ ತರ ಎಷ್ಟೊಂದಿದ್ವು. ಲೆಟ್ ಅಸ್ ನೋ ವಿಚ್ ವಾಸ್ ಯೋರ್ ಫೇವ್ರೆಟ್ ಔಟ್ಡೋರ್ ಗೇಮ್. ಈಗ ಇಂಡೋರ್ ಗೇಮ್ಸ್ ಬಂದ್ರೆ ವಿಚ್ ಟಾಪ್ಸ್ ಎವ್ರಿಥಿಂಗ್ ಅಂದ್ರೆ ಚೌಕಾಬಾರ. ಇದ್ರಲ್ಲಿ ತುಂಬಾ ಕಂಡೀಷನ್ಸ್ ರೀ, ಆರ್ ಬಿದ್ರೇನೆ ಮನೆಯಿಂದ ಹೊರಗ್ ಬರಕ್ ಆಗೋದು, ಒಂದ್ ಕಾಯಿ ಹೊಡೆದ್ರೇನೆ ಹಣ್ಣು ಮಾಡಕ್ ಆಗೋದು, ಈ ತರ ಎಷ್ಟೊಂದಿತ್ತು. ಅಂಡ್ ಜೋಡಿ ಕಾಯಿ ಮಾಡೋದು ದೊಡ್ಡ ಸಾಧನೆ. ಆ ಜೋಡಿ ಕಾಯಿನ ಯಾರಾದ್ರೂ ಹೊಡೆದ್ರು ಅಂತ ಇಟ್ಕೊಳ್ಳಿ, ಅವ್ರ ಹತ್ರ ಒಂದ್ ವಾರ ಮಾತಾಡಿಸ್ತಾ ಇರ್ಲಿಲ್ಲ. ಅಂಡ್ ನ್ಯೂಸ್ ಪೇಪರ್ ಅಲ್ಲೂ ಆಟಗಳು ಬರೋದು, ಸುಡೋಕೋ, ಒಗಟುಗಳು, ಮತ್ತೆ ಕ್ರಾಸ್ವರ್ಡ್ ಪಜಲ್ಸ್ ಎಲ್ಲ. ಅಂಡ್ ಅಂತಾಕ್ಷರಿ ವಾಸ್ ಫೇಮಸ್ ಆಫ್ ಆಲ್. ಆ ಅಂತಾಕ್ಷರಿಗೆನೆ ಒಂದ್ ಹಾಡ್ ಕೂಡ ಇತ್ತು, ಬೇಟೆ ಬೇಟೆ ಕ್ಯಾ ಕರೆ ಕರ್ನಾ ಹೇ ಕುಚ್ ಕಾ, ಶುರು ಕರೋ ಅಂತಾಕ್ಷರಿ ಬೋಲೋ ಸುಭ ಶಾಮ್ ಅಂತ. ಅಂಡ್ ಇದ್ರಲ್ಲಿ ಲ ಲ ಈ ಅಕ್ಷರಗಳಂತೂ ಬಂದ್ಬಿಟ್ರೆ ಸಾಕಾಗೋಗೋದು. ಅದಕ್ಕೆ ಯಾವುದೇ ಹೊಸ ಹಾಡ್ ಬಂದ್ರು ವಿ ಯೂಸ್ ಟು ಮೇಕ್ ಡೌನ್, ಈ ಅಂತಾಕ್ಷರಿ ಆಡ್ಬೇಕಾದ್ರೆ ಯೂಸ್ ಆಗ್ಲಿ ಅಂತ. ಇಷ್ಟೇ ಅಲ್ಲ, ಕಾರ್ಡ್ಸು, ಮೊನೋಪಲಿ, ಊನೋ, ಮ್ಯೂಸಿಕಲ್ ಚೇರ್, ಈ ತರ ಎಷ್ಟೊಂದು. ಬರೀ ಔಟ್ಡೋರ್ ಅಲ್ಲಿ ಮಾತ್ರ ಮಜಾ ಮಾಡಿಲ್ಲ, ಇಂಡೋರ್ ಅಲ್ಲೂ ಮಜಾ ಮಾಡಿದೀವಿ.
ಆದ್ರೆ ಒಂದ್ ವಿಷಯ, ತುಂಬಾ ಮಳೆನೋ ತುಂಬಾ ಬಿಸಿಲಿದ್ರೆ ಮಾತ್ರ ನಾವ್ ಇಂಡೋರ್ ಗೇಮ್ಸ್ ಆಡ್ತಿದ್ದು, ಇಲ್ಲ ಅಂದ್ರೆ ಯಾವಾಗ್ಲೂ ರೋಡೆ. ಅಷ್ಟೇನಾ ಸುರಭಿ, ಗೇಮ್ಸ್ ಅಂದ್ರೆ ಚಾನ್ಸ್ ಇಲ್ಲ, ನೋ ವೇಸ್. ಇನ್ನು ಕಂಪ್ಯೂಟರ್ ಗೇಮ್ಸ್ ಇದೆ ಅಂಡ್ ವಿಡಿಯೋ ಗೇಮ್ಸ್ ಇದೆ. ಕಂಪ್ಯೂಟರ್ ಗೇಮ್ಸ್ ಬಂದ್ರೆ ಆಗ ಅಷ್ಟೊಂದ್ ಗೇಮ್ಸ್ ಇರಲಿಲ್ಲ, ಬಟ್ ಪಾಪ್ಯುಲರ್ ಒನ್ಸ್ ವರ್ ಪ್ಯಾಕ್ಮ್ಯಾನ್ ಮತ್ತೆ ಸಾಲಿಟೇರ್. ಅಂಡ್ ವಿಡಿಯೋ ಗೇಮ್ಸ್ ಬಂದ್ರೆ ಅಂತೂ ಲಿಸ್ಟ್ ಸಿಕ್ಕಾಪಟ್ಟೆ ಉದ್ದ ಇದೆ, ಲೈಕ್ ಶೂಟಿಂಗ್ ಡಕ್, ಅಡ್ವೆಂಚರ್ ಐಲ್ಯಾಂಡ್, ಕುಂಫು, ಕಾಂಟ್ರಾ, ಈ ತರ ಎಷ್ಟೊಂದು. ಅಂಡ್ ನಾನು ಈ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಒಂದ್ ಎರಡ್ ಫ್ರೆಂಡ್ಸ್ ಹತ್ರ ಕೇಳಿದೆ. ಅವ್ರ ಈ ಲಿಸ್ಟ್ ಹೇಳ್ಬೇಕಾದ್ರೆ ಅವ್ರ ಮುಖದಲ್ಲಿ ಆ ಸ್ಪಾರ್ಕ್ ಇತ್ತು, ಆ ಜೋಶ್ ಇತ್ತು. ಇನ್ನು ಅವ್ರು ಆಡ್ಬೇಕಾದ್ರೆ ಎಷ್ಟು ಎಂಜಾಯ್ ಮಾಡಿರಲ್ಲ ಹೇಳಿ. ಈಗ್ಲೂ ನಾವ್ ಈ ಹೆಸರುಗಳನ್ನ ಹೇಳ್ಬೇಕಾದ್ರೆ ನಿಮ್ ಮುಖದಲ್ಲಿ ನಗು ಬಂದಿದ್ರೆ ನಾವು ಈ ವಿಡಿಯೋ ಮಾಡಿ ಸಾರ್ಥಕ. ಸೊ ಬೇಸಿಕಲಿ ಈ ವಿಡಿಯೋ ಗೇಮ್ಸ್, ಹ್ಯಾಂಡ್ ಹೆಲ್ಡ್ ಗೇಮ್ಸ್ ಎಲ್ಲ ಹುಡುಗರೇ ಜಾಸ್ತಿ ಆಡ್ತಿದ್ದು. ಸೊ ಹುಡುಗರು ಇದನ್ನೆಲ್ಲ ಆಡ್ಬೇಕಾದ್ರೆ ನಾವು ಕಿಚನ್ ಸೆಟ್, ಬಾರ್ಬಿ ಸೆಟ್ ಮತ್ತೆ ಟೀಚರ್ ತರ ಆಟ ಆಡ್ತಾ ಇದ್ವಿ. ಸೊ ಈಗ 2K ಕಿಡ್ಸ್, ಜೆನ್ಜಿ ಕಿಡ್ಸ್ ಈ ವಿಡಿಯೋ ನೋಡ್ತಿದ್ರೆ ಮೊದಲು ಹೋಗಿ ನಿಮ್ ಅಪ್ಪ ಮಾತ್ರ ಈ ಗೇಮ್ಸ್ ಎಲ್ಲ ಹೇಗಾಡೋದು ಅಂತ ಕೇಳಿ ಹೋಗಿ ಅವ್ರ ಜೊತೆ ಆಟ ಆಡಿ. ಸ್ವಲ್ಪ ಫೋನು ಕಂಪ್ಯೂಟರ್ ಇಂದ ಪಾಸ್ ತಗೊಂಡು ಹೊರಗೆ ಬಂದು ಆಟಾಡ್ ನೋಡಿ, ಡೆಫಿನೆಟ್ಲಿ ಯು ಲೈಕ್ ಇಟ್. ಈಗ ಆಫೀಸ್ ಟು ಮನೆ, ಮನೆ ಟು ಆಫೀಸೇ ಆಗೋಗಿದೆ. ಆಗ ಟ್ರೀ ಟು ಟ್ರೀ, ಪೋಲ್ ಟು ಪೋಲ್ ಇದ್ದಾಗಲೇ ಚೆನ್ನಾಗಿತ್ತು ಅಲ್ವಾ? ಈ ಸಮ್ಮರ್ ಅಲ್ಲಿ ಕೂಲ್ ಆಗಿ ಐಸ್ ಅಂಡ್ ವಾಟರ್ ಗೇಮ್ ಆಡಿ, ಟೆನ್ಷನ್ ವರ್ಕು ಅಂತ ಲಾಕ್ ಆಗಿರೋರು ಕೀ ಹುಡುಕಿ ಲೈಫ್ ನ ಎಂಜಾಯ್ ಮಾಡಿ. ಹೇಗೆ ವಿಡಿಯೋ ಗೇಮ್ಸ್ ಆಡ್ಬೇಕಾದ್ರೆ ಅದ್ರ ಕಂಟ್ರೋಲ್ ನಮ್ ಕೈಯಲ್ಲೇ ಇರ್ತಿತ್ತೋ, ಈಗ್ಲೂ ನಮ್ ಲೈಫ್ ನ ಕಂಟ್ರೋಲ್ ನಮ್ ಕೈಯಲ್ಲೇ ಇದೆ. ಕುಲ್ಕೆ ಕೇಳೋ, ಕುಲ್ಕೆ ಹಸೋ. ಐ ಹೋಪ್ ಯು ವರ್ ಸಕ್ಸಸ್ಫುಲ್ ಇನ್ ರಿವೈಂಡಿಂಗ್ ಯೋರ್ ಮೆಮೊರೀಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.